ನೀನೇ ನೀಕೆಲ್ಲ ನನ್ನ ಬಗ್ಗೆ ಮಾತಾಡೋದು, ಈಗ ಹಂಚ್ಕೊಂಡು ನೀನು ತೊಳ್ಕೊಂಡು ಇದ್ಬಿಡ್ಬೇಕು ನೀನು, ನನ್ನ ಬಗ್ಗೆ ನೀನು ಮಾತಾಡೋದು, ಮಾತಾಡೋದ್ರೆ ಬೀಳ್ತವೆ ಅಂತ ಗೊತ್ತೋಗುತ್ತೀವೋ? ಹಾ ಗೊತ್ತೋಗುತ್ತಿಲ್ವೋ? ಏನಿಗ್ ನೀನ್ ನನ್ ಬಗ್ಗೆ ಮಾತಾಡ್ಬೇಕು? ನನ್ ಬಗ್ಗೆ ಏನಿಗ್ ಮಾತಾಡ್ಬೇಕು ನೀನು? ನನ್ ಬಗ್ಗೆ ಏನಿಗ್ ಮಾತಾಡ್ಬೇಕು ನೀನು? ಹಾ ನಾನು ಈ ತಂಟೆಗೆ ಬಂದ, ನಿನ್ ಬಗ್ಗೆ ಯಾರ ಹತ್ರ ಹೋಗಿ ಮಾತಾಡೋದು? ನಾನು ನಾನು ನಿನ್ ಬಗ್ಗೆ ಯಾರ ಹತ್ರ ಹೋಗಿ ಮಾತಾಡಿದ್ದೀನ? ಮಾತಾಡಿದೀನೋ ಇಲ್ವೋ? ಮತ್ತೆ ಏನಿಗ್ ಮಾತಾಡ್ಬೇಕು ನೀನು? ನನ್ ಬಗ್ಗೆ ಏನಿಗ್ ಮಾತಾಡ್ಬೇಕು ನೀನು? ನೀನ್ ಮಾತಾಡೋದಿಕ್ಕೆ ನಾನು ಹೊಡೆದಿದ್ದು, ನೀನ್ ಮಾತಾಡೋದಿಕ್ಕೆ ನಾನು ಹೊಡೆದಿದ್ದು, ಏನಿಗ್ ತೋರಿಸ್ಬೇಕು? ನೀನ್ ಅದನ್ನ ನೀವ್ ತೋರಿಸಿರ್ತೀನಿ ಅಂದ್ರೆ ನಾನು ಇವಾಗ ಹೊಡಿತಾನೆ, ನೀನ್ ತೋರಿಸಿದಿಕ್ಕೆ ನಾನು ಇವಾಗ ಹೊಡೆದಿದ್ದು. ಇವಾಗ ಇನ್ನೊಬ್ರು ತೋರಿಸ್ತೀಯ, ಮತ್ತೆ ಇನ್ನೊಂದ್ಸತಿ ಬೀಳ್ತವೆ, ನೀನ್ ತೋರಿಸ್ಕ್ಯಾ ಬೀಳ್ತವೆ, ತೋರಿಸ್ಕ್ಯಾ ಬೀಳ್ತವೆ, ಇನ್ ನಿಲ್ಸು ನಾನು ನಿಲ್ಸ್ತೀನಿ. ತಪ್ಪ ನಿಂದೆ ಹೇಳ್ಕೊಂಡು ನನ್ಗೆ ಹೇಳ್ತೀಯ ನೀನು? ಬೇಸಾಕದಲ್ದಲ್ಲ ನಿಮ್ಗೆ ಇದೆಲ್ಲ ಬೇರೆ ಅನ್ಸ್ಕೋಬೇಕಲ್ಲ. ನಿನ್ನ ಹತ್ರ ಯಾರು ಕೇಳಿಲ್ಲ, ಹೋಗು. ಕೇಳ್ಬೇಡ, ಕೇಳಿಸ್ತೀನಿ ಆಮೇಲೆ ಕೇಳಿಸ್ಕೋ. ನೋಡ್ತಾ ಇರು, ನಾನು ಸುಮ್ಮನೆ ಅನ್ಕೋಬೇಡ, ನಾನು ತಾಳ್ಮೆ ಇರೋ ಅಷ್ಟೇ ಸುಮ್ಮನೆ ಇರೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಗೆಳೆಯರೆ. ನನ್ನ ಮೇಲೆ ಆಣೆ ಇಟ್ಟಿಲ್ಲ, ನನ್ನ ಮೇಲೆ ಆಣೆ ಇಟ್ಟಿಲ್ಲ. ಏನ್ ಹುಡುಕ್ತಿದ್ಯಾ? ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ರೆಡ್ ಬಾಕ್ಸ್ ಇದೆಯಲ್ಲ, ಅದೇ ಸಬ್ಸ್ಕ್ರೈಬ್.